ದೋಸ್ತಿ ಸರ್ಕಾರದ ಕತೆ ಏನಾಗುತ್ತೆ? ಒಂದಿಷ್ಟು ಬೆಳವಣಿಗೆಗಳು ಮುಂಬೈನಲ್ಲಿ ನಡೀತಾ ಇದ್ರೆ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು. ಸೂರ್ಯ ಹುಟ್ಟುವ ಮುಂಚೆಯೇ ಶುರುವಾಗಿತ್ತು, ಬಟ್ ಸೂರ್ಯ ಮುಳುಗುವ ವೇಳೆಗೆ ಅದು ಕೊನೆಯ ಹಂತಕ್ಕೆ ಬಂದು ತಲುಪುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಸರ್ಕಾರ ಉಳಿಸಿಕೊಳ್ಳುವ ಎಲ್ಲಾ ಬಾಗಿಲುಗಳು ಕೂಡ ಬಂದ್ ಆಗಿದೆ. ಮುಂಬೈನಲ್ಲಿ ಅತೃಪ್ತರ ಕೂಟ ಸೇರ್ತಾ ಇದ್ದಾರೆ ಇನ್ನಿಬ್ಬರು ಶಾಸಕರು. ರಾತ್ರಿ ವೇಳೆಗೆ ಮುಂಬೈಗೆ ಶಾಸಕ ಮುನಿರತ್ನ ಹಾಗೂ ಶಾಸಕ ಸುಧಾಕರ್ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ಸರ್ಕಾರ ಉಳಿಸಿಕೊಳ್ಳುವ ಎಲ್ಲಾ ಬಾಗಿಲುಗಳು ಬಂದ್ ಕಾರಣ ಮುಂಬೈನಲ್ಲಿ ಅತೃಪ್ತರ ಕೂಟವನ್ನ ಸೇರ್ತಾ ಇದ್ದಾರೆ ಇನ್ನಿಬ್ಬರು ಶಾಸಕರು. ಅದು ಡಾಕ್ಟರ್ ಸುಧಾಕರ್ ಶಾಸಕರು, ಮತ್ತೊಬ್ಬ ಶಾಸಕ ಮುನಿರತ್ನ. ಇಬ್ಬರು ಕೂಡ ರಾತ್ರಿ ವೇಳೆಗೆ ಮುಂಬೈಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ MTB ನಾಗರಾಜ್ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಸುದೀರ್ಘ 14 ಗಂಟೆಗಳ ಕಾಲದಲ್ಲಿ ನಡೆದಿರುವಂತಹ ಎಲ್ಲಾ ಬೆಳವಣಿಗೆಗಳು ಇಲ್ಲಿದ್ರೆ ಮುಗೀತು, ಎಲ್ಲರೂ ಬಂದು ಇಲ್ಲೇ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇರೋ ನಿಟ್ಟಿನಲ್ಲಿ ಈಗ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಓಕೆ, ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಇನ್ನಿಬ್ಬರು ಶಾಸಕರು ಹೋಗ್ತಾ ಇರುವಂತ ಕಾರಣ MTB ನಾಗರಾಜ್ ಅವರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದೆ, ಅಲ್ಲಿ ಹೋಗಿ ಇದ್ಬಿಟ್ರೆ ಸಾಕಪ್ಪ ನೆಮ್ಮದಿಯಾಗಿ ಅಂತ ಲೆಕ್ಕನ ಹೇಗೆ ಇದು? ಖಂಡಿತವಾಗಿಯೂ ಅರುಣ್, ಬೆಳಗ್ಗೆ ಇವತ್ತು ನಸುಕಿನ ಜಾವನವೇ DK ಶಿವಕುಮಾರ್ ಅವರು ಟ್ರಬಲ್ ಶೂಟಿಂಗ್ ಏನು ಹೋದ್ರು, MTB ನಾಗರಾಜ್ ಅವರನ್ನ ಸಂಧಾನಕ್ಕೆ ಹೋದ್ರು. ಈ ಹಿನ್ನೆಲೆಯಲ್ಲಿ ಅತೃಪ್ತ ಶಾಸಕರನ್ನ ಒಂದೇ ಕಡೆ ಇಟ್ಟರೆ ಕಾಂಗ್ರೆಸ್ ನಾಯಕರುಗಳ ಕೈಗೆ ಸಿಗದೆ ಇರೋ ರೀತಿಲಿ ಅತೃಪ್ತ ಶಾಸಕರನ್ನ ಬಚಾ ಮಾಡುವಂತ ಪ್ರಯತ್ನಗಳು ಒಂದ್ ಕಡೆ ಆಗ್ತಾ ಇವೆ. ಆ ಹಿನ್ನೆಲೆಯಲ್ಲಿ ಸುಧಾಕರ್ ಆಗಿರ್ಬೋದು ಮತ್ತು ಮುನಿರತ್ನ ಇಬ್ಬರೂ ಸಹ ಮುಂಬೈನ ರೆನೆಸಾನ್ಸ್ ಹೋಟೆಲ್ಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಅವರು ರೆನೆಸಾನ್ಸ್ ಹೋಟೆಲ್ಗೆ ಆಗಮಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಮುನಿರತ್ನ ಅವರು ಬರೋದು ಬಹುತೇಕವಾಗಿ ಖಚಿತವಾಗಿದೆ. ಈ ಹಿನ್ನೆಲೆಯಲ್ಲೇ ರೆನೆಸಾನ್ಸ್ ಹೋಟೆಲ್ನಲ್ಲಿ ಇರತಕ್ಕಂಥ ಅತೃಪ್ತ ಶಾಸಕರು ಸುಧಾಕರ್ ಹಾಗೂ ಮುನಿರತ್ನ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅರುಣ್. ಓಕೆ, ಹಾಗಿದ್ರೆ MTB ನಾಗರಾಜ್ ಅವರು ಈ ಅತೃಪ್ತರ ಕೂಟವನ್ನ ಸೇರ್ಪಡೆಗೊಳ್ಳಲ್ವಾ, ಇಲ್ಲೇ ಇರ್ತಾರಾ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅತೃಪ್ತರಿಂದ? ಅರುಣ್, MTB ನಾಗರಾಜ್ ಅವರು ಬೆಳಗ್ಗೆ ಸ್ಪಷ್ಟಪಡಿಸಿದ್ರು, ನನ್ನನ್ನು ಮನವೊಲಿಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೆ ನಾನು ಟೈಮನ್ನು ಕೇಳಿದ್ದೀನಿ ಅಂತ ಹೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿರೋದನ್ನು ನೋಡಿದರೆ ಬಹುತೇಕವಾಗಿ ಅವರು ಕಾಂಗ್ರೆಸ್ ನಾಯಕರ ಸಮಾಧಾನಕ್ಕೆ ಬಗ್ಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ನಮ್ಮನ್ನು ಸಹ ಪ್ರಯತ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲೇ ಸುಧಾಕರ್ ಮತ್ತು ಮುನಿರತ್ನ ಇಬ್ಬರೂ ಸಹ ಮುಂಬೈಗೆ ಹಾರಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಅರುಣ್. ಓಕೆ, ಹಾಗಿದ್ರೆ ಉಳಿದಂಥ ಯಾವ ಶಾಸಕರು ಕೂಡ ತೆರಳ್ತಾ ಇಲ್ಲ, ಬಟ್ ಅತೃಪ್ತ ಶಾಸಕರ ಲೆಕ್ಕಾಚಾರ ಏನು ಅಂತ ಹೇಳಿ, ಕಾದು ಕುಳಿತುಕೊಳ್ಳೋದಾ ಇನ್ನು, ಅಥವಾ ಮಂಗಳವಾರ ಸುಪ್ರೀಂ ಕೋರ್ಟ್ ತೀರ್ಪು ಏನು ಬರುತ್ತೆ ಅಲ್ಲಿಯವರೆಗೂ ಕಾದು ಕುಳಿತುಕೊಳ್ಬೇಕಾ, ಅಥವಾ ನಾಳೆ ರಜೆ ಇದೆ, ನಾಡಿದ್ದು ರಜೆ ಇದೆ, ಏನಾದರೂ ಟೂರ್ ಪ್ಲಾನ್ ಏನಾದರೂ ಹಾಕ್ಕೊಂಡಿದ್ದಾರಾ? ಅರುಣ್, ಅತೃಪ್ತ ಶಾಸಕರು ಈಗಾಗಲೇ ಟೂರ್ ಪ್ಲಾನ್ ಅನ್ನು ಹಾಕೊಂಡಿದ್ರು. ಆ ನಿಟ್ಟಿನಲ್ಲೇ ಇವತ್ತು ಶಿರಡಿ ಸಾಯಿಬಾಬಾ ದೇವಾಲಯಕ್ಕೆ ಹೋಗಿ ದರ್ಶನವನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರ ಟೂರ್ ಸಹ ಮುಂದುವರಿಯುವಂತ ಸಾಧ್ಯತೆಗಳು ಇವೆ. ಆದರೆ ಮಂಗಳವಾರದವರೆಗೂ ಸಹ ಅವರು ಯಾವುದೇ ರೀತಿಯಾಗಿ ಮುಂಬೈನ ಬಿಟ್ಟು ಕದಲೋ ಪರಿಸ್ಥಿತಿಲಿ ಇಲ್ಲ ಅತೃಪ್ತ ಶಾಸಕರು. ಆ ನಿಟ್ಟಿನಲ್ಲಿ ಅವರಿಗೆ ರೆನೆಸಾನ್ಸ್ ಹೋಟೆಲ್ನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೊಟ್ಟು ಇಲ್ಲಿ ಇಡಲಾಗಿದೆ ಅರುಣ್. ಓಕೆ, ಪ್ರತಿಭಟನೆಯ ಬಿಸಿ ಶಿರಡಿಯಲ್ಲೂ ಕೂಡ ಆಗಿತ್ತು ಅವರಿಗೆ ದೇವಸ್ಥಾನಕ್ಕೆ ತೆರಳುವಂತ ಸಂದರ್ಭದಲ್ಲಿ. ಈ ಪ್ರತಿಭಟನೆಯ ಬಿಸಿ ಮತ್ತೆ ಮುಂದುವರಿತಾ ಇದೆಯಾ ಅಲ್ಲಲ್ಲಿ ಅವರು ಹೋದಲ್ಲಿ? ಅರುಣ್, ಅತೃಪ್ತ ಶಾಸಕರು ಮುಂಬೈ ಬಿಟ್ಟು ಅಂದ್ರೆ ರೆನೆಸಾನ್ಸ್ ಹೋಟೆಲ್ ಅನ್ನ ಬಿಟ್ಟು ಹೊರಗಡೆ ಹೋದಲ್ಲಿ ಮಾತ್ರ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಾರೆ. ಆದ್ರೆ ರೆನೆಸಾನ್ಸ್ ಹೋಟೆಲ್ ನಲ್ಲಿ ಆ ಸ್ಥಿತಿ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಇಲ್ಲಿ ಪೊಲೀಸರು ಕೊಟ್ಟಿದ್ದಾರೆ. ರೆನೆಸಾನ್ಸ್ ಹೋಟೆಲ್ ಒಳಭಾಗದಲ್ಲಿ ಯಾರಿಗೂ ಸಹ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ. ಮಾಧ್ಯಮಗಳಾಗಿರ್ಬೋದು ಮತ್ತು ಸ್ಥಳೀಯ ನಾಯಕರುಗಳಿಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಒಳಗಡೆಯಿಂದ ಮಾಹಿತಿ ಬಂದ್ರೆ ಅವ್ರನ್ನ ಒಳಗಡೆ ಕಳಿಸ್ಕೊಡಿ ಅನ್ನೋ ಒಂದು ಮಾಹಿತಿ ಬಂದ್ರೆ ಮಾತ್ರ ಅವ್ರನ್ನ ಒಳಗಡೆ ಕಳಿಸ್ಕೊಡ್ತಾ ಇದ್ದಾರೆ. ಹೀಗಾಗಿ ರೆನೆಸಾನ್ಸ್ ಹೋಟೆಲ್ ಅವ್ರಿಗೆ ಸಾಕಷ್ಟು ಭದ್ರತೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಅರುಣ್. ಓಕೆ ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಇನ್ನೊಂದು ಕಡೆ ಇತ್ತ ಅತೃಪ್ತ ಶಾಸಕ MTB ನಾಗರಾಜ್ ಮನವೊಲಿಸಲು ಸತತವಾದಂತಹ ಪ್ರಯತ್ನವನ್ನ ನಡೆಸಲಾಯಿತು. ಮಾಜಿ CM ಸಿದ್ದರಾಮಯ್ಯ ನಡೆಸಿದಂತಹ ಪ್ರಯತ್ನ ವಿಫಲವಾಗಿದೆ. ಸೂರ್ಯ ಹುಟ್ಟುವುದಕ್ಕೂ ಮೊದಲೇ ನಸುಕಿನ ಜಾವವೇ MTB ಮನೆಗೆ ಹೋದಂತಹ ಸಚಿವ DK ಶಿವಕುಮಾರ್ ಸಂಧಾನ ಮಾಡಿದರು. ಅದಾದ ಬಳಿಕ MTBಯನ್ನು ಸಿದ್ದರಾಮಯ್ಯ ಮನೆಗೆ ಕರೆದುಕೊಂಡು ಬಂದರು. ಮಧ್ಯಾಹ್ನ 1 ಗಂಟೆಯಿಂದ ಸುಮಾರು 3.5 ಗಂಟೆಯಷ್ಟು ಕಾವೇರಿ ನಿವಾಸದಲ್ಲಿ ಪಕ್ಕದಲ್ಲೇ ಕೂರಿಸಿಕೊಂಡು ಸಿದ್ದರಾಮಯ್ಯನವರು ಮನವೊಲಿಕೆಗೆ ಯತ್ನಿಸಿದರು. MTB ತಮ್ಮ ನಿರ್ಧಾರವನ್ನು ಸಡಿಸಲಿಲ್ಲ. MTB ಕಾಂಗ್ರೆಸ್ನಲ್ಲೇ ಇದ್ದಾರೆ ಅಂತ ಜಮೀರ್ ಹೇಳಿದರೆ, MTB ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟವರಂತೆ ಮಾತನಾಡಿದ್ದಾರೆ. ಸಭೆ ಎಲ್ಲ ಚೆನ್ನಾಗಿ ನಡೀತಿದೆ. ಓಕೆ, ಸಿದ್ದರಾಮಯ್ಯ ಏನು ಹೇಳಿದ್ರು ಸರ್?
ಮನಪರಿವರ್ತನೆ ಆಗಿದೆಯಾ? ನೀವು ಶಾಸಕ ಸ್ಥಾನದಿಂದ ರಾಜೀನಾಮೆ ವಾಪಸ್ ಪಡಿತೀನಿ ಅಂತ ಹೇಳಿದ್ರಿ ಬೆಳಗ್ಗೆ. ರಾಜೀನಾಮೆ ಹಿಂಪಡಿತೀರಾ ಸರ್? ರಾಜೀನಾಮೆ ಹಿಂಪಡಿತೀರಾ ಅಂದೆ. ಇಲ್ಲಿ ಕೇಳಿ ಬಂದು ಏನು ಅಂದ್ರೆ, ಸುಧಾಕರ್ ಅವರು ಕೂಡ ರಾಜೀನಾಮೆ ವಾಪಸ್ ಕೊಡ್ರೆ ನಾನು ವಾಪಸ್ ಪಡಿತೀನಿ. ಓಕೆ, ಏನು ಸಿದ್ದರಾಮಯ್ಯನವರು ಮತ್ತೆ ಎಂ ಟಿ ಪಿ ನಾಗರಾಜ್ ಅವರ ನಡುವೆ ನಡೆದಂತಹ ಮಾತುಕತೆಯ ಸಂಭಾಷಣೆ ಹೇಗಿತ್ತು, ಏನು ಹೇಳಿದರು ಸಿದ್ದರಾಮಯ್ಯನವರು, ಅದಕ್ಕೆ ಉತ್ತರ ಕೊಟ್ಟಿದ್ದು ಹೇಗೆ? ಸಿದ್ದರಾಮಯ್ಯನವರು ಹೇಳ್ತಾರೆ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಪ್ಪ ಅಂತ ಸಿದ್ದರಾಮಯ್ಯನವರು ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಹೇಳೋದು. ಅದಕ್ಕೆ ಎಂ ಟಿ ಬಿ ನಾಗರಾಜ್ ಅವರು, ಸರ್ ನೀವು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮತ್ತೆ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು, ಎದೆ ಬಗದ್ರೆ ನನ್ನನ್ನು ತೋರಿಸ್ತೀನಿ ಅಂದವನು ಈಗ ಬೆನ್ನಿಗೆ ಚೂರಿ ಹಾಕ್ತಿದೆಯಲ್ಲಯ್ಯ ಅಂತ ಕೇಳ್ತಾರೆ. ಈಗಲೂ ನನ್ನ ಎದೆ ಬಗದ್ರೆ ನೀವೇ ಇರೋದು, ಅದ್ರ ಬಗ್ಗೆ ಡೌಟೇ ಬೇಡ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರಿಗೆ. ಅದಾದ್ಮೇಲೆ ನಿನ್ನ ಎದೆಯಲ್ಲಿ ಈಗ ಬೇರೆಯವರು ಇರಬೇಕು, ಅದಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದೀಯಾ ಅಂತ ಮತ್ತೆ ವಾಪಸ್ ಪ್ರಶ್ನೆಯನ್ನು ಕೇಳ್ತಾರೆ. ಅವತ್ತಾಡಿದ ಮಾತಿಗೆ ನಾನು ಈಗಲೂ ಬದ್ಧ, ನನ್ನ ಎದೆಯಲ್ಲಿ ನೀವೇ ಇದ್ದೀರಿ ಸಾರ್ ಅಂತ ಎಂ ಟಿ ಬಿ ನಾಗರಾಜ್ ಹೇಳ್ತಾರೆ. ಸಿದ್ದರಾಮಯ್ಯನವರು, ಅದೆಲ್ಲ ಬೇಡ ಬಿಡು, ಈಗ ರಾಜೀನಾಮೆ ವಾಪಸ್ ತಗೋ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದಕ್ಕೆ ಎಂ ಟಿ ಬಿ ನಾಗರಾಜ್ ಅವರು, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ವಾಪಸ್ಸಿಲ್ಲ, ಈ ಸರ್ಕಾರದಲ್ಲಿ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಅಂತ ಎಂ ಟಿ ಬಿ ನಾಗರಾಜ್ ಅವರು ಹೇಳೋದು. ಅದಕ್ಕೆ ಸಿದ್ದರಾಮಯ್ಯನವರು, ನಿಮ್ಮ ರಾಜೀನಾಮೆಯಿಂದ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ಸರ್ಕಾರ ಕೆಡವೋಕೆ ನಾನೇ ಆಪ್ತರನ್ನು ಕಳುಹಿಸಿದೆ ಅನ್ನೋ ಆರೋಪ ನನ್ನ ಮೇಲಿದೆ, ನನ್ನ ಮೇಲೆ ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡವರಿಗೆ ಬುದ್ಧಿ ಇಲ್ಲ ಸರ್, ಈಗ ವಾಪಸ್ ತಗೊಂಡ್ರೆ ಇನ್ನೂ ಜಾಸ್ತಿ ತಪ್ಪು ತಿಳಿದುಕೊಳ್ತಾರೆ ಅಂತ ಎಂ ಟಿ ಬಿ ನಾಗರಾಜ್ ಹೇಳ್ತಾರೆ. ಸಿದ್ದರಾಮಯ್ಯನವರು, ಅದೇನಾದರೂ ಆಗಲಿ ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ, ನೀನು ರಾಜೀನಾಮೆ ವಾಪಸ್ ತಗೋ ಅಂತ ಮತ್ತೆ ಕೇಳ್ಕೊಳ್ತಾರೆ. ಬಟ್ ಅದಕ್ಕೆ ಆಯಿತು ನೋಡೋಣ, ನಾನು ಸುಧಾಕರ್ ಮಾತಾಡಿಕೊಂಡೇ ರಾಜೀನಾಮೆಯನ್ನು ಕೊಟ್ಟಿದ್ದು, ಇಬ್ಬರೂ ಕೂತು ತೀರ್ಮಾನವನ್ನು ಮಾಡ್ತೀವಿ ಸರ್ ಅಂತ ಸಿದ್ದರಾಮಯ್ಯನವರಿಗೆ ಎಂ ಟಿ ಬಿ ನಾಗರಾಜ್ ಅವರು ಹೇಳೋದು. ಸಿದ್ದರಾಮಯ್ಯನವರು, ಸುಧಾಕರ್ನನ್ನು ಕರೆದು ನಾನು ಮಾತನಾಡ್ತೀನಿ, ನೀನು ರಾಜೀನಾಮೆಯನ್ನು ವಾಪಸ್ ತಗೋ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಸಿದ್ದರಾಮಯ್ಯನವರು ಎಂ ಟಿ ಬಿ ನಾಗರಾಜ್ ಅವರಿಗೆ. ಏನಾಗುತ್ತೋ ನೋಡೋಣ, ನಾನು ಈಗಲೇ ಏನು ಹೇಳಲ್ಲ ಅಂತ ಎಂ ಟಿ ಬಿ ನಾಗರಾಜ್ ಅವರು ಕೊನೆಯದಾಗಿ ಅವ್ರಿಗೆ ಹೇಳ್ತಾರೆ. ಓಕೆ, ಇನ್ನು ಕೆಲವು ತಿಂಗಳ ಹಿಂದೆ ಅಷ್ಟೇ ಎಂ ಟಿ ಬಿ ನಾಗರಾಜ್ ಹೇಳಿದ್ರು, ನನ್ನ ಎದೆ ಬಗದ್ರೆ ಸಿದ್ದರಾಮಯ್ಯನವರೇ ಕಾಣಿಸ್ತಾರೆ ಅಂತ. ಅದಕ್ಕೆ ನಿನ್ನೆ ಸಿದ್ದರಾಮಯ್ಯನವರು ಕೂಡ, ನಾನು ಎದೆ ಬಗ್ಗೆ ನೋಡೋಕ್ಕಾಗಲ್ಲ ಅಲ್ಲ ಅಂತ, ಎದೆ ಬಗದ್ರೆ ನಾನು ಕಾಣಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಎದೆ ಬಗೆಯೋಕ್ಕಾಗಲ್ವಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಸ್ವಲ್ಪ ಕೋಪ ಬಂದಾಗ ಮಾತಾಡ್ತೀನಷ್ಟೇ, ಇಲ್ಲೇನು ಇಲ್ಲ. ನನ್ನ ಹೃದಯ ಬಗೆದ್ರೆ ಆಂಜನೇಯನ್ ಹೇಳ್ತಿದ್ದಾರ ರಾಮ 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 ಅಂತಾರೆ ಅಂತ, ನಾನು ಹಂಗೆ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಸಿದ್ದರಾಮಣ್ಣ, ನಾನು ಯಾವಾಗ ಸ್ವಲ್ಪ ಕೋಪ ಬಂದಾಗ ಮಾತಾಡ್ತೀನಷ್ಟೇ, ಇಲ್ಲೇನು ಇಲ್ಲ. ನನ್ನ ಹೃದಯ ಬಗೆದ್ರೆ ಆಂಜನೇಯನ್ ಹೇಳ್ತಿದ್ದಾರ ರಾಮ 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 ಅಂತಾರೆ ಅಂತ, ನಾನು ಹಂಗೆ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಸಿದ್ದರಾಮಣ್ಣ. ಗೊತ್ತಿಲ್ಲ, ಈಗ ಎದೆ ಬಗೆಯಕ್ ಆಗಲ್ವಲ್ಲ, ಅದ್ರಿಂದ ಎದೆ ಒಳಗಡೆ ಇದ್ದೀನ ಇಲ್ವ ಗೊತ್ತಿಲ್ಲ ನನಗೆ. ಓಕೆ, ಮತ್ತಷ್ಟು ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಈಗ ಬರ್ತಾ ಇರುವಂತ ಮಾಹಿತಿಯನ್ನ ನೋಡೋಣ, ಏನಾಗ್ತಾ ಇದೆ ಅಂತ. ಅತೃಪ್ತ ಶಾಸಕರ ರಾಜೀನಾಮೆಗೆ ಹೊಸ ಟ್ವಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಏನಿದೆ ಅಂತ. ಓಕೆ, ಅತೃಪ್ತ ಶಾಸಕರ ರಾಜೀನಾಮೆಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಕಾರಣ, ಸ್ಪೀಕರ್ ಅಧಿಕಾರ ಪ್ರಶ್ನಿಸಿ ಅತೃಪ್ತ ಶಾಸಕರು ಸಲ್ಲಿಸಿದಂತ ಅರ್ಜಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ರಾಜೀನಾಮೆ ಅಂಗೀಕಾರಕ್ಕೆ ದೀರ್ಘ ವಿಚಾರಣೆಯ ಅಗತ್ಯವಿಲ್ಲ ಅನ್ನೋ ಅಂಶವನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ನಿಮಗೆ ಅದರ ಉಲ್ಲೇಖ ಕೊಡ್ತಾ ಇದ್ದೀವಿ. ಸಂವಿಧಾನದ ವಿಧಿ 193(3)(b) ಉಲ್ಲೇಖಿಸಿ ಐವರು ಅತೃಪ್ತ ಶಾಸಕರು ವಾದವನ್ನು ಮಂಡಿಸಿದ್ದಾರೆ. ಎರಡೂ ಕಾರಣಗಳಿಗಷ್ಟೇ ಸ್ಪೀಕರ್ ವಿಚಾರಣೆ ನಡೆಸೋಕೆ ಅವಕಾಶವಿದೆ. ಒಂದು, ನಾಮಪತ್ರ ಸ್ವಇಚ್ಛೆಯಿಂದ ಕೂಡಿದೆಯಾ ಇಲ್ವಾ ಎಂಬ ಪ್ರಶ್ನೆ. ಎರಡನೆಯದ್ದು, ಶಾಸಕರು ಕೊಟ್ಟಿರುವ ನಾಮಪತ್ರ ಅಸಲಿಯಾಗಿದೆಯಾ ಎಂಬ ಪ್ರಶ್ನೆ. ಎರಡನ್ನ ಮಾತ್ರ ಉಲ್ಲೇಖಿಸಿ ಅವರು ದೀರ್ಘ ಟೈಮ್ ತಗೊಳ್ಬಹುದು, ಆದರೆ ನಾವೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದೇವೆ, ನಾವೇ ಖುದ್ದಾಗಿ ಸ್ಪೀಕರ್ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದೇವೆ. ಸೊ ಹಾಗಾಗಿ ಎರಡೂ ಕಾರಣಗಳನ್ನು ಮುಂದಿಟ್ಟು ವಿಚಾರಣೆ ನಡೆಸಲು ಸ್ಪೀಕರ್ಗೆ ಅವಕಾಶ ಇಲ್ಲ ಅನ್ನೋದನ್ನ ಇದರಲ್ಲಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರೋದು ಆನಂದ್ ಸಿಂಗ್, ಡಾಕ್ಟರ್ ಕೆ ಸುಧಾಕರ್, ಎಂ ಟಿ ಬಿ ನಾಗರಾಜ್, ಮುನಿರತ್ನ ಹಾಗೂ ರೋಷನ್ ಬೇಗ್. ಈ
ಐವರು ಶಾಸಕರು ಈಗ ಅರ್ಜಿಯನ್ನು ಸಲ್ಲಿಸಿರೋದ್ರಲ್ಲಿ ಇರುವಂತಹ ಅಂಶ. ಓಕೆ, ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈ ಬೆಳವಣಿಗೆ ಗಮನಿಸ್ತಾ ಇದ್ರೆ ಅಂಶವನ್ನ ಯಾರು ಕೂಡ ತಂದಿರ್ಲಿಲ್ವಾ ಸುಪ್ರೀಂ ಕೋರ್ಟ್ ನ ಮುಂದೆ ಈ ವಿಚಾರವನ್ನ? ಅರುಣ್, ಈಗಾಗಲೇ ಈ ಅಂಶವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಈ ಹಿಂದೆ ಏನು 10 ಜನ ಅತೃಪ್ತ ಶಾಸಕರು ಅರ್ಜಿಯನ್ನ ಸಲ್ಲಿಸಿದ್ರು, ಅವರ ಅರ್ಜಿಯಲ್ಲೂ ಕೂಡ ಈ ಅಂಶವನ್ನ ಈಗಾಗಲೇ ಮೆನ್ಷನ್ ಮಾಡಿರುವಂತದ್ದು. ಸ್ಪೀಕರ್ ಕಾರ್ಯವ್ಯಾಪ್ತಿಯಲ್ಲಿ ಬರುವಂತಹ 190(3)(b) ಏನಿದೆ ಅದು ಹೇಳೋ ಪ್ರಕಾರ ರಾಜೀನಾಮೆ ಪತ್ರದಲ್ಲಿರುವಂತಹ ಸೈನು ಶಾಸಕರದೇ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕು. ಅದಾದ ಮೇಲೆ ಶಾಸಕರೇ ಖುದ್ದು ಈ ರಾಜೀನಾಮೆ ಪತ್ರವನ್ನ ಸ್ಪೀಕರ್ ಕಚೇರಿಗೆ ತಂದುಕೊಡ್ಬೇಕು. ಇದಾದವನ್ನ ಪರಿಶೀಲಿಸಿ ಇವೆರಡೂ ಕೂಡ ಸರಿಯಾಗಿದ್ದಲ್ಲಿ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕು. ಮತ್ತೆ ಇದು ಈ ಒಂದು ವಿಚಾರವನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು ಅನ್ನೋ ಒಂದು ಅಂಶವನ್ನ ಈ 190 ಕಾನೂನು ಹೇಳುತ್ತೆ. ಇದನ್ನೇ ಮುಂದಿಟ್ಕೊಂಡು ಈಗ ಅತೃಪ್ತರು ಸ್ಪೀಕರ್ ವಿರುದ್ಧ ಸುಪ್ರೀಂ ಕೋರ್ಟ್ ಸಮರವನ್ನ ಸಾರಿರುವಂತದ್ದು. ಈಗ ಹೊಸದಾಗಿ 5 ಜನ ಅತೃಪ್ತ ಶಾಸಕರು ಕೂಡ ಇದೇ ಅಂಶವನ್ನ ಇಟ್ಕೊಂಡು ಈಗ ಕಾನೂನು ಸಮರವನ್ನ ಸಾರಿರುವಂತದ್ದು. ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಇದೇ ಕಾನೂನನ್ನ ಅವರು ಕೂಡ ಉಲ್ಲೇಖಿಸಿರುವಂತದ್ದು. ನಾವೇ ವಿಧಾನಸೌಧಕ್ಕೆ ಹೋಗಿ ಸ್ವತಃ ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿರುವಂತದ್ದು. ನಾವು ಯಾವುದೇ ರೀತಿಯಾದಂತಹ ಒತ್ತಡಕ್ಕೆ ಒಳಗಾಗಿಲ್ಲ. ಜೊತೆಗೆ ನಾವೇ ಖುದ್ದು ಸಹಿ ಮಾಡಿ ಅವರ ಏನು ಸ್ಪೀಕರ್ ಕಚೇರಿಯ ಫಾರ್ಮೆಟ್ ನಂತೆ ಈಗಾಗಲೇ ನಾವು ರಾಜೀನಾಮೆಯನ್ನು ಸಲ್ಲಿಸಿರುವಂತದ್ದು. ಆದಾಗ್ಯೂ ಕೂಡ ನಮ್ಮ ರಾಜೀನಾಮೆಯನ್ನ ತಡೆ ಹಿಡಿಯಲಾಗಿರುವಂತದ್ದು. ವಿಚಾರಣೆ ನೆಪದಲ್ಲಿ ಅನಗತ್ಯ ತಡೆಯನ್ನ ಸ್ಪೀಕರ್ ಮಾಡ್ತಿದ್ದಾರೆ, ಇದು ಸರಿಯಲ್ಲ ಅನ್ನೋ ಒಂದು ಆರೋಪವನ್ನ ಸ್ಪೀಕರ್ ವಿರುದ್ಧ ಈಗಾಗಲೇ ಅತೃಪ್ತ ಶಾಸಕರು ಮಾಡಿರುವಂತದ್ದು. ಸೋಮವಾರ ಈ ಅರ್ಜಿ ಕೂಡ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಇದಾದ ಬಳಿಕ ಮಂಗಳವಾರ ಈ ಅರ್ಜಿ ಕೂಡ ಮುಖ್ಯ ಅರ್ಜಿಯಲ್ಲಿ ಸೇರ್ಪಡೆಗೊಂಡು ಏನು ಅಂತಿಮವಾದಂತ ವಿಚಾರಣೆ ಶುರುವಾಗುವಂತಹ ಸಾಧ್ಯತೆ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮತ್ತೊಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಮನೆಗೆ MTB ನಾಗರಾಜ್ ವಾಪಸ್ ಆಗಿದ್ದಾರೆ ಅನ್ನೋದು. ಸೊ ಯಾತಕ್ಕೋಸ್ಕರ ದಿಢೀರ್ ಆಗಿರುವಂತಹ ಬೆಳವಣಿಗೆಗಳು ಇದು. ಸಿದ್ದರಾಮಯ್ಯನವರೇ ಖುದ್ದಾಗಿ MTB ನಿವಾಸಕ್ಕೆ, ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡ್ರು, 3 ಗಂಟೆಗಳ ಕಾಲ ಮಾತನಾಡಿದ್ರು. ಈಗ ಮತ್ತೆ MTB ನಾಗರಾಜ್ ಅವರು ವಾಪಸ್ ಬಂದಿದ್ದಾರೆ ಅಂದ್ರೆ ಯಾವ ರೀತಿಯಾದಂತಹ ಬೆಳವಣಿಗೆ ಈಗ ನಡೀತಾ ಇದೆ? ಸುದೀರ್ಘವಾಗಿ DK ಶಿವಕುಮಾರ್ ಅವರು 6-7 ಗಂಟೆಗಳ ಮಾತುಕತೆಯನ್ನು ಆಡಿದ್ರು, ಆಗಿರ್ಲಿಲ್ಲ. ಸಿದ್ದರಾಮಯ್ಯನವರು ಬಂದು ಮಧ್ಯಾಹ್ನ 3 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು, ಆಗಿರ್ಲಿಲ್ಲ. ಈಗ ಸುಧಾಕರ್ ಸಿಗದೆ ಬರಿಗೈಯಲ್ಲಿ ಸಿದ್ದರಾಮಯ್ಯನವರ ಮನೆಗೆ ವಾಪಸ್ ಆಗಿದ್ದಾರೆ MTB ನಾಗರಾಜ್. ಡಾಕ್ಟರ್ ಸುಧಾಕರ್ ಅವರನ್ನ ಹುಡುಕುವಂತ ಪ್ರಯತ್ನವನ್ನ MTB ನಾಗರಾಜ್ ಮಾಡಿದ್ರು, ಆಗಿರ್ಲಿಲ್ಲ. ಕಾರಣ ಇಷ್ಟೇ, MTB ನಾಗರಾಜ್ ಅವರು ಹೇಳಿದ್ದು, ನಾನು ಸುಧಾಕರ್ ಅವರ ಜೊತೆಗೆ ಮಾತನಾಡಿ ನಿರ್ಧಾರವನ್ನ ಮಾಡಿ ಆಮೇಲೆ ತಿಳಿಸ್ತೇನೆ ಅಂತ. ಸೊ ಈಗ MTB ನಾಗರಾಜ್ ವಾಪಸ್ ಬಂದಿದ್ದಾರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ. ನೀವು ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳಿದು, ಸಿದ್ದರಾಮಯ್ಯನವರ ನಿವಾಸದಿಂದ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ. ಸುಧಾಕರ್ ಸಿಗದೆ ಬರಿಗೈಯಲ್ಲಿ ಸಿದ್ದರಾಮಯ್ಯನವರ ಮನೆಗೆ ವಾಪಸ್ ಆಗಿರೋದು MTB ನಾಗರಾಜ್ ಅವರು. ಸುಧಾಕರ್ ಜೊತೆಗೆ ಮಾತನಾಡಿ ನಾನು ರಾಜೀನಾಮೆಯನ್ನ ಸಿದ್ದರಾಮಯ್ಯನವರ ಮಾತಿನಂತೆ ನಾನು ಮಾತನಾಡ್ತೀನಿ, ಅದಾದ ನಂತರ ಸುಧಾಕರ್ ಜೊತೆಗೆ ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀನಿ ಎಂದಿದ್ರು. ನೋಡೋಣ ಏನಾಗಿದೆ ಅಂತ. ನನ್ನ ಸಹೋದ್ಯೋಗಿ ಮುರಳಿದ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಮುರಳಿ, ಏನಾಗ್ತಾ ಇದೆ ಸಿದ್ದರಾಮಯ್ಯನವರ ನಿವಾಸದ ಬಳಿ? ಖಂಡಿತವಾಗಿ ಅವರು ಏನಂದ್ರೆ, ಸರಿ ಸುಮಾರು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆ ತನಕನೂ ಸಹ MTB ನಾಗರಾಜ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ರು ಸಹ ಮಾತುಕತೆಯನ್ನ ನಡೆಸಿದ್ರು. ಮಾತುಕತೆಯನ್ನ ನಡೆಸಿದ ನಂತರ ಸರಿಸುಮಾರು 5:30ಕ್ಕೆ ಸಿದ್ದರಾಮಯ್ಯ ಅವರನ್ನ ನಿವಾಸದಿಂದ ನಿರ್ಗಮಿಸಿದ ಏನು MTB ನಾಗರಾಜ್ ಅವರೇನಿದ್ರು, ಸುಧಾಕರ್ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅನ್ನೋ ಭರವಸೆಯಲ್ಲೇ ಹೋಗಿದ್ರು. ಆದ್ರೆ ಅವರು ಸಹ ಈಗ ಬರಿಗೈಲಿ ವಾಪಸ್ ಆಗಿರುವಂತದ್ದು, ಅಂದ್ರೆ ಸುಧಾಕರ್ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಅವರ ಮನೆ ಒಲಿಸಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ಲಿಕ್ಕೆ ಕರೆತರೋ ಒಂದು ಪ್ಲಾನ್ ಇತ್ತು. ಆ ಪ್ಲಾನ್ ಇವತ್ತು ಮತ್ತೆ ಫ್ಲಾಪ್ ಆಗಿರುವಂತದ್ದು. ಆದ್ರೆ ಸುಧಾಕರ್ ಅವರು ವಾಪಸ್ ಬರ್ಲಿಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವರ ಮನೆಗೆ ಬರ್ಲಿಕ್ಕೆ ಮಾತುಕತೆಗೆ ಒಪ್ಪಿಲ್ಲ ಅನ್ನೋದ್ರ ಬಗ್ಗೆ ಈಗ ಏನೋ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ MTB ನಾಗರಾಜ್ ಅವ್ರ ಜೊತೆ ಜಮೀರ್ ಅಹಮದ್ ಇರ್ಬೋದು ಮತ್ತು HC ಮಾಧವಪ್ಪ ಅವರು ಇರ್ಬೋದು, ಇವರು ಇಬ್ರು ಸಹ ಹೋಗಿದ್ರು ಅಂದ್ರೆ ಸುಧಾಕರ್ನ ಮನೆ ಒಲಿಸಿ ಕರ್ಕೊ ಬರೋದಕ್ಕೆ. ಆದ್ರೆ ಅವ್ರ ಸುಧಾಕರ್ ಮನೆ ಒಲ್ದೆ ಇರೋ ಕಾರಣ ಈಗ ಬರಿಗೈಲಿ ವಾಪಸ್ ಬಂದಿದ್ರೆ ಮತ್ತೆ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮುಂದುವರ್ಸಿರುವಂತದ್ದು ಅರುಣ್. ಓಕೆ, ಅಂದ್ರೆ ಸುಧಾಕರ್ ಅವ್ರನ್ನ ಕರ್ಕೊಂಡು ಬರುವಂತ ಜವಾಬ್ದಾರಿನ MTB ನಾಗರಾಜ್ ಅವರ ಹೆಗಲಿಗೆ ಹೊರಿಸ್ಬಿಟ್ಟಿದಾರ ಅಂತ ಸಿದ್ದರಾಮಯ್ಯನವರು? ಖಂಡಿತವಾಗಿ ಸುಧಾಕರ್ ಅವರಿಂದ ಸಂಪೂರ್ಣ ಜವಾಬ್ದಾರಿಯನ್ನ MTB ನಾಗರಾಜ್ ಅವರ ಮೇಲೆ ಹೊರ್ತಿರುವಂತದ್ದು. ಯಾಕಂದ್ರೆ MTB ನಾಗರಾಜ್ ಮತ್ತು ಸುಧಾಕರ್ ಇಬ್ರು ಸಹ ಒಂದೇ ದಿನ ರಾಜೀನಾಮೆನ ಕೊಡ್ತಾರೆ, ಒಂದೇ ಒಂದ್ ಜೊತೆಯಲ್ಲೇ ಹೋಗಿ ಒಂದು ರಾಜೀನಾಮೆ ಕೊಡುವಂತದ್ದು. ಜೊತೆಗೆ MTB ನಾಗರಾಜ್ ಅವರು ಮಾತಾಡೋ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಸಹ ಸುಧಾಕರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ, ಸುಧಾಕರ್ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ತೀನಿ ಅಂತೇಳಿ MTB ನಾಗರಾಜ್ ಅವರು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಸುಧಾಕರ್ ಅವ್ರನ್ನ ಕರ್ಕೊಂಡು ಬರೋ ಜವಾಬ್ದಾರಿ MTB ನಾಗರಾಜ್ ಅವ್ರ ಮೇಲೆ ಸಿದ್ದರಾಮಯ್ಯ ಅವರು ಹೊರ್ತಿರುವಂತದ್ದು. ಯಾಕಂದ್ರೆ ನೀನು ಅವ್ರ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಇದ್ಯಾ, ಜೊತೆಗೆ ಯಾವುದೇ ತೀರ್ಮಾನ ಕೈಗೊಂಡ್ರು ಸಹ ಸುಧಾಕರ್ ವಿಚಾರನ ತರ್ತಾರೋ ಹಿನ್ನೆಲೆ ನೀನೇ ಅದನ್ನ ಕರ್ಕೊಂಡು ಬರ್ಬೇಕು ಅಂತೇಳಿ ಸಿದ್ದರಾಮಯ್ಯ ತಮ್ಮ ಶಿಷ್ಯನಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಅರುಣ್.
ಓಕೆ, ಅಂದ್ರೆ ಈಗ ಎಂ ಟಿ ಬಿ ನಾಗರಾಜ್ ಅವರು ಹಾಗಿದ್ರೆ ಸುಧಾಕರ್ ಜೊತೆಗೆ ಮಾತನಾಡದೇನೆ ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆಯಲ್ಲ ಹಾಗಿದ್ರೆ ಅವರ ಮಾತಿನಂತೆ. ಮುರಳೀಧರ್ ಅರುಣ್, ಮತ್ತೊಮ್ಮೆ ಪ್ರಶ್ನೆ ನಾನು ಕೇಳ್ತಾ ಇರೋದು, ಈಗ ಎಂ ಟಿ ಬಿ ನಾಗರಾಜ್ ಅವರು ಹೇಳಿರೋ ರೀತಿಯಲ್ಲಿ ಸುಧಾಕರ್ ಜೊತೆಗೆ ಮಾತನಾಡದೆ ನಾನು ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ, ಸೊ ಹಾಗಿದ್ರೆ ಎಂ ಟಿ ಬಿ ನಾಗರಾಜ್ ಅವರು ತಟಸ್ಥವಾಗಿ ಉಳಿತಾರೆ ಹಾಗಿದ್ರೆ? ಹಾ, ಖಂಡಿತವಾಗಿ. ಯಾಕೆಂದ್ರೆ ಸುಧಾಕರ್ ಅವರನ್ನ ವಿಚಾರವಾಗಿ ನಾನು ಸುಧಾಕರ್ ಅವ್ರು ಏನ್ ಹೇಳ್ತಾರೆ ಆ ಮಾತಿಗೆ ನಾನು ಬದ್ಧನಾಗಿರ್ತೀನಿ, ಅವರ ಜೊತೆಲಿ ನಾನು ಚರ್ಚೆಯನ್ನ ಮಾಡ್ಬೇಕು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೋದ ಸಂದರ್ಭದಲ್ಲಿ ಸರಿಸುಮಾರು 6 ಗಂಟೆಗಳ ಕಾಲ ಅವರ ಮನವೊಲಿಸುವ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಮಾಧ್ಯಮಗಳ ಮುಂದೆ ಬಂದಾಗ ನಾನು ರಾಜೀನಾಮೆ ಪಡೆಯೋ ವಿಚಾರವಾಗಿ ಇನ್ನೂ ಸಹ ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಂಡಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶವನ್ನ ಕೇಳ್ಕೊಂಡಿದ್ದೀನಿ ಅಂತ ಹೇಳಿ ಹೇಳುವಂತದ್ದು. ಸುಧಾಕರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ ನಂತರ ನನ್ನ ಮುಂದಿನ ತೀರ್ಮಾನ ಮತ್ತು ಕಾಂಗ್ರೆಸ್ಗೆ ಉತ್ತಮವಾದ ರೀತಿಯಲ್ಲಿ ನಾನು ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಹೇಳಿ ಎಂ ಟಿ ಬಿ ನಾಗರಾಜ್ ಅವರು ಹೇಳಿದ್ರು. ಒಂದು ರೀತಿಯಲ್ಲಿ ಹೇಳಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಎಂ ಟಿ ಬಿ ನಾಗರಾಜ್ ಅವರ ಈಗ ಉತ್ತರ ಆಗಿರುವಂತದ್ದು, ಜೊತೆಗೆ ಸುಧಾಕರ್ ಅವರ ಮಾತಿನ ಮೇಲೆ ಈ ಸ್ಪಷ್ಟ ನಿರ್ಧಾರ ನಿಂತಿರುವಂತದ್ದು. ಅರುಣ್, ಎಲ್ಲೆಲ್ಲೆಲ್ಲ ಸರ್ಕಸ್ ಮಾಡಿದ್ದಾರೆ ಹಾಗಿದ್ರೆ, ಈ ಸುಧಾಕರ್ ಅವ್ರನ್ನ ಹುಡುಕೊಳ್ಳುವಂತ ಕಸರತ್ತುಗಳನ್ನ ಎಲ್ಲೆಲ್ಲಿ ಮಾಡಿದ್ರು? ಮುರಳಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮುರಳಿ, ಅರುಣ್ ಕೇಳಿಸ್ತದೆ. ಸುಧಾಕರ್ ಅವ್ರನ್ನ ಹುಡುಕುವಂತ ಪ್ರಯತ್ನಕ್ಕೆ ಯಾವ್ಯಾವ ಕಸರತ್ತುಗಳನ್ನ ಮಾಡಿದ್ದಾರೆ, ಯಾವ್ಯಾವ ಗಲ್ಲಿ ಗಲ್ಲಿ ಅಡ್ಡಾಡಿದ್ದಾರೆ ಅಂತ? ಓಕೆ, ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸ್ನೇಹಿತ ಸಿಗಲಿಲ್ಲ, ಬರಿಗೈಯಲ್ಲಿ ಎಂ ಟಿ ಬಿ ನಾಗರಾಜ್ ವಾಪಸ್ ಆಗಿದ್ದಾರೆ. ಸೊ ಡಾಕ್ಟರ್ ಸುಧಾಕರ್ ಅವ್ರ ಜೊತೆಗೆ ಮಾತನಾಡಿ ಆಮೇಲೆ ನಿರ್ಧಾರವನ್ನ ಮಾಡ್ತೀನಿ ಅಂದಿದ್ರು. ಸೊ ಅವ್ರು ಸಿಕ್ಕಿಲ್ಲ, ಈಗ ಏನ್ ನಿರ್ಧಾರ ಎಂ ಟಿ ಬಿ ನಾಗರಾಜ್ ಅವರದ್ದು ನೋಡೋಣ. ಸಿದ್ದರಾಮಯ್ಯ ಅವರ ನಿವಾಸಕ್ಕಂತೂ ಆಗಮಿಸಿದ್ದಾರೆ, ಏನಾಗುತ್ತೆ ಅಂತ ನೋಡೋಣ. ಈ ಕ್ಲೈಮ್ಯಾಕ್ಸ್ ನಲ್ಲಿ ಒಂದಿಷ್ಟು ತಿರುವುಗಳು ಪಡ್ಕೊಳ್ತಾ ಇದೆ. ಸುಧಾಕರ್ ಜೊತೆಗಿನ ಸಂಧಾನ ವಿಫಲವಾಗಿದೆ. ಸೊ ಸುಧಾಕರ್ ಅವರು ಒಂದಿಷ್ಟು ಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಸುಧಾಕರ್ ಅವರ ಸಂದೇಶವನ್ನ ಎಂ ಟಿ ಬಿ ನಾಗರಾಜ್ ಅವರು ತಲುಪಿಸಿದ್ದಾರೆ. ನಾನು ರಾಜೀನಾಮೆ ವಾಪಸ್ ಪಡೆಯಲ್ಲ, ಇದು ಸುಧಾಕರ್ ಅವರ ಮಾತು. ಯಾಕೆ ಪಡೆಯಲ್ಲ ಅನ್ನೋದನ್ನ ಹೇಳ್ತೀವಿ. ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ ಅನ್ನೋ ಮಾತನ್ನ ಸುಧಾಕರ್ ಅವರು ಹೇಳಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಎಂ ಟಿ ಬಿ ನಾಗರಾಜ್ ಅವರು ಸುಧಾಕರ್ ಅವರ ಸಂದೇಶ ಏನಿದೆ ಅದನ್ನ ಸಿದ್ದರಾಮಯ್ಯನವರಿಗೆ ಅವರ ಶಿಷ್ಯ ತಲುಪಿಸಿದ್ದಾರೆ. ಸುಧಾಕರ್ ಜೊತೆಗಿನ ಸಂಧಾನ ವಿಫಲವಾಗಿದೆ. ಸೊ ಸಿದ್ದರಾಮಯ್ಯಗೆ ಸುಧಾಕರ್ ಅವರ ಸಂದೇಶವನ್ನ ಎಂ ಟಿ ಬಿ ನಾಗರಾಜ್ ತಲುಪಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ನಾನು ರಾಜೀನಾಮೆಯನ್ನ ವಾಪಸ್ ಪಡೆಯಲ್ಲ. ಎಸ್, ನನ್ನ ಸಹೋದ್ಯೋಗಿ ಸುಕೇಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತನಾಡಿಸ್ತೀನಿ. ಓಕೆ, ಸೊ ವಿಧಾನಸೌಧದಲ್ಲಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ನಾನು ವಾಪಸ್ ಬರೋದಿಲ್ಲ, ನನ್ನ ದಾರಿ ನನಗೆ ನಿಮ್ಮ ದಾರಿ ನಿಮಗೆ ಅನ್ನೋ ಮಾತನ್ನ ಈಗ ಸುಧಾಕರ್ ಅವರು ಆ ಸಂದೇಶವನ್ನ ಎಂ ಟಿ ಬಿ ನಾಗರಾಜ್ ಅವರ ಮೂಲಕವಾಗಿ ಕಳಿಸಿದ್ದಾರೆ. ನೇರವಾಗಿ ಅದನ್ನ ಸುಧಾಕರ್ ಅವರು ಮಾತನಾಡಿದ್ದನ್ನ ಎಂ ಟಿ ಬಿ ನಾಗರಾಜ್ ಅವರು ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ. ಎಸ್, ನನ್ನ ಸಹೋದ್ಯೋಗಿ ಸುಕೇಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಹಾಗಿದ್ರೆ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನ ಚೆಲ್ಕೊಳ್ತಾ ಅಂತ ಕಾಂಗ್ರೆಸ್ ಆಗಿದ್ರೆ? ಅರುಣ್, ಒಂದಂತೂ ಸ್ಪಷ್ಟವಾಗಿದೆ ಈಗ. ಓಕೆ, ಒಂದ್ ನಿಮಿಷ ಸುಕೇಶ್, ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ, ಒಂದ್ ನಿಮಿಷ ಹಾಗೆ ನನ್ನ ಜೊತೆಗಿರಿ. ಮುಂಬೈಗೆ ಹಾರಿದ್ದಾರೆ ಸುಧಾಕರ್ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಮುಂಬೈಗೆ ಸುಧಾಕರ್ ಅವರು ಹಾರಿದ್ದಾರೆ. ಡಾಕ್ಟರ್ ಸುಧಾಕರ್ ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ರು 15 ನಿಮಿಷಗಳ ಹಿಂದೆಯಷ್ಟೇ. ಸೀದಾ ಮುಂಬೈಗೆ ಹೋಗಿದ್ದಾರೆ ಸುಧಾಕರ್ ಅವರು. ಎಸ್, ಮುಂಬೈಗೆ ತೆರಳಿದ್ದಾರೆ, ಹೋಗ್ತಾರೆ ತಿರುಪತಿಗೆ ಹೋಗಿ ಅಲ್ಲಿಂದ ತೆರಳುತ್ತಾರೆ ಅಂತ ಇತ್ತು. ಬಟ್ ಅವರು ಕೆಂಪೇಗೌಡ ಏರ್ಪೋರ್ಟ್ ಮೂಲಕವಾಗಿ ಮುಂಬೈಗೆ ಸುಧಾಕರ್ ಅವರು ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇದೆ. 15 ನಿಮಿಷಗಳ ಹಿಂದೆಯಷ್ಟೇ ನೇರವಾಗಿ ಮುಂಬೈಗೆ ಹೋಗಿದ್ದಾರೆ ಸುಧಾಕರ್ ಅವರು. ಎಸ್, ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡ್ತಾ ಇರುವಂತಹ ದೊಡ್ಡ ಸುದ್ದಿ. ಸುಧಾಕರ್ ಎಲ್ಲಿ 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 ಅನ್ಕೊಳ್ತಾ ಇದ್ರು, ಪಬ್ಲಿಕ್ ಟಿವಿ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೆ, ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ. 15 ನಿಮಿಷಗಳ ಹಿಂದೆಯಷ್ಟೇ ನೇರವಾಗಿ ಮುಂಬೈಗೆ ತೆರಳಿದ್ದಾರೆ ಸುಧಾಕರ್ ಅವರು. ಸೊ ಸುಧಾಕರ್ ಅವರು ಕೊನೆಗೂ ಎಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್, ಸುಕೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತನ್ನ ಕಾಲ ಮೇಲೆ ತಾನು ಕಲ್ ಚೆಲ್ಕೊಂಡಂಗೆ ಕಾಣಿಸ್ತಾ ಇದೆ. ಖಂಡಿತ ಅರುಣ್, ಯಾಕಂತಂದ್ರೆ ಇಬ್ಬರು ಕೂಡ ಒಟ್ಟಿಗೆ ನಾವು ರಾಜೀನಾಮೆ ಕೊಟ್ಟವರು ಒಟ್ಟಿಗೆ ತೀರ್ಮಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರ ಮಾತನ್ನು ಮೀರಿ ಎಂ ಟಿ ಬಿ ನಾಗರಾಜ್ ಸುಧಾಕರ್ನ ಹುಡುಕಿಕೊಂಡು ಹೋಗಿದ್ರು. ಆದ್ರೆ ಸುಧಾಕರ್ ಮನವೊಲಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಶಾಸಕರ ಜೊತೆಗೆ, ಯಾಕಂದ್ರೆ ಎಂ ಟಿ ಬಿ ನಾಗರಾಜ್ ಜೊತೆಗೆ ಸಂಧಾನಕಾರರಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಜಮೀರ್ ಅಹಮದ್ ಖಾನ್ ಮತ್ತು ಮಾದೇವಪ್ಪ ಕೂಡ ಹೋಗಿದ್ರು ಮಾಜಿ ಸಚಿವರುಗಳು. ಯಾರ ಮಾತಿಗೂ ಸುಧಾಕರ್ ಕ್ಯಾರೆ ಅಂದಿಲ್ಲ, ಮತ್ತೆ ಸ್ಪಷ್ಟವಾಗಿ ನನ್ನ ದಾರಿ ನನಗೆ, ನಾನು ಯಾವ ಕಾರಣಕ್ಕೂ ವಾಪಸ್ ಬರಲ್ಲ, ನನ್ನ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನವರು, ಈ ಕಾರಣಕ್ಕಾಗಿ ನಾನು ಯಾವ ಕಾರಣಕ್ಕೂ ವಾಪಸ್ ಬರಲ್ಲ ಅನ್ನೋ ಸ್ಪಷ್ಟ ನುಡಿಗಳಲ್ಲಿ ಹೇಳಿ ಅವರು ಪಾರಿಗೆ ಅವರು ಮುಂಬೈ ಕಡೆ ತೆರಳಿದ್ದಾರೆ. ಈಗ
ಸುಧಾಕರ್ನ ಕರ್ಕೊಂಡು ಬರ್ತೀನಿ ಅಂತ ಭರವಸೆ ಕೊಟ್ಟೋದಂತ ಎಂ ಟಿ ಬಿ ನಾಗರಾಜ್ ಅವರಿಗೂ ಕೂಡ ಒಂದು ಹಿನ್ನಡೆಯಾಗಿದೆ. ಜೊತೆಗೆ ಈಗ ಎಂ ಟಿ ಬಿ ನಾಗರಾಜ್ ಅವರ ನಿರ್ಧಾರ ಏನು, ಸುಧಾಕರ್ನ ಒಟ್ಟಿಗೆ ತೀರ್ಮಾನ ಅಂದ್ರೆ ಈಗ ಸುಧಾಕರ್ ಕೊಡಲ್ಲ ಅಂದ್ಮೇಲೆ ನಾನು ಕೊಡಲ್ಲ ಅಂತ ಹೋಗ್ತಾರ, ಅಥವಾ ಸುಧಾಕರ್ನಿಂದ ಭಿನ್ನವಾಗಿ ಇವರು ರಾಜೀನಾಮೆಯನ್ನ ವಾಪಸ್ ಪಡಿತಾರ ಅನ್ನುವಂಥದ್ದು ಈಗಿನ ಕುತೂಹಲ ಆಗಿದೆ ಅರುಣ್. ಓಕೆ, ಇದು ಮತ್ತೊಂದು ಏನಾದರೂ ಗೇಮ್ ಪ್ಲಾನ್ ಇದೆಯಾ ಮುಂಬೈಯಲ್ಲಿರುವಂತಹ ಶಾಸಕರನ್ನ ಸೆಳೆಯುವಂತಹ ತಂತ್ರಕ್ಕೆ ಮುಂದಾಗುವ ನಿಟ್ಟಿನಲ್ಲಿ? ಖಂಡಿತ ಆ ರೀತಿಯದು ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಸುಧಾಕರ್ ವೈಯಕ್ತಿಕವಾಗಿ ಸಾಕಷ್ಟು ಅಸಮಾಧಾನವನ್ನು ನಾವು ಇಟ್ಟುಕೊಂಡಂತೆ ಕಾಣಿಸ್ತಾ ಇದೆ. ಎಲ್ಲರಿಗಿಂತ ಮುಖ್ಯವಾಗಿ ಮೊನ್ನೆ ರಾಜೀನಾಮೆ ಕೊಡಕ್ಕೆ ಹೋದ ಸಂದರ್ಭದಲ್ಲಿ ಆದಂತ ಗಲಾಟೆಯ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ನಡೆದಿದೆ ಅನ್ನುವಂಥದ್ದು ಅವರ ಆಕ್ರೋಶ. ಮೊದಲೇ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನವನ್ನು ಹೊಟ್ಟಿಕೊಂಡಿದ್ರು, ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ಸಾಕಷ್ಟು ಬಾರಿ ಆರೋಪಗಳನ್ನ ವಿರೋಧವನ್ನು ವ್ಯಕ್ತಪಡಿಸುವಂತದ್ದು ಎಲ್ಲವನ್ನು ಮಾಡಿದ್ರು. ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರದ ಭಾಗವಾಗಿ ಮುಂದುವರಲಿಕ್ಕೆ ಸುಧಾಕರ್ ಅವರಿಗೆ ಇಷ್ಟ ಇದ್ದಂತೆ ಇಲ್ಲ. ಹಾಗೆ ಕೊನೆಯ ಗಳಿಗೆಯ ಕಸರತ್ತಾಗಿದ್ದಂತ ಅವರ ಮನವೊಲಿಕೆ ಪ್ರಯತ್ನವನ್ನು ಎಂ ಟಿ ಬಿ ನಾಗರಾಜ್ ಇಬ್ಬರು ಒಟ್ಟೊಟ್ಟಿಗೆ ಬಂದು ರಾಜೀನಾಮೆ ಕೊಟ್ಟಂತವರು, ಒಟ್ಟೊಟ್ಟಿಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದವರು, ಕಾಂಗ್ರೆಸ್ ನಾಯಕರ ಕೈಗೆ ಸಿಗದೆ ಒಟ್ಟೊಟ್ಟಿಗೆ ತಿರುಗಾಡಿಕೊಂಡಿದ್ದಂತವರು, ಆದ್ರೆ ಕೊನೆ ಗಳಿಗೆಯಲ್ಲಿ ಎಂ ಟಿ ಬಿ ನಾಗರಾಜ್ ಸಿದ್ದರಾಮಯ್ಯ ನಿವಾಸಕ್ಕೆ ಬರ್ತಾರೆ, ಆದ್ರೆ ನಿರ್ಧಾರವನ್ನು ಇನ್ನೂ ಕೂಡ ಪ್ರಕಟಿಸಿಲ್ಲ. ನನ್ನ ಜೊತೆಗೆ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ನಾಯಕರುಗಳನ್ನ ಕರೆದುಕೊಂಡು ಹೋಗಿದ್ರು. ಅಲ್ಲಿಗೆ ಹೋದಂತ ನಾಯಕರುಗಳಿಗೂ ಹಿನ್ನಡೆಯಾಗಿದೆ, ಕರೆ ಕಳಿಸಿದಂತ ಸಿದ್ದರಾಮಯ್ಯವರಿಗೂ ಕೂಡ ಈಗ ಹಿನ್ನಡೆಯಾಗಿದೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನಾನು ಬರಲ್ಲ ಅಂತ ತಮ್ಮ ದಾರಿನ ತಗೆದುಕೊಂಡು ಸುಧಾಕರ್ ಹೋಗಿದ್ದಾರೆ ಅರುಣ್. ಓಕೆ, ಬಟ್ ತಾತ್ಕಾಲಿಕವಾಗಿ ಇವರೆಲ್ಲರೂ ಕೂಡ ಇಲ್ಲ ಅಂತ ಇರ್ಬೋದು, ಬಟ್ ವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿ ಓಕೆ ಅಂತ ಅಂದ್ರೆ ಏನಾದರೂ ಕಷ್ಟ ಆಗುವಂತ ಸಾಧ್ಯತೆ ಇದೆಯಾ? ಅಲ್ಲ, ಹಾಗೇನಾದ್ರೂ ಶಾಸಕರು ಏನಾದ್ರು ಮನವರಿಕೆ ಆದ್ರೆ ಖಂಡಿತ ಸರ್ಕಾರಕ್ಕೆ ಅದು ಪ್ಲಸ್ ಆಗುತ್ತೆ. ಆದ್ರೆ ಹಾಗೆ ಮನವರಿಕೆ ಆಗೋದಾದ್ರೆ ಈಗಲೇ ಕೂತು ಮಾತನಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದಿತ್ತು. ಇಷ್ಟು ಮುಂದೆ ಹೋಗಿ ಆನಂತರ ಏಕಾಏಕಿಯನ್ನು ಸರ್ಕಾರದ ಪರವಾಗಿ ನಿಲ್ತಾರೆ, ವಿಶ್ವಾಸ ಮತ ಸಾಬೀತು ಸಂದರ್ಭದಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ರೆ ಬಹುತೇಕ ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಕೂಡ ಮಾನಸಿಕವಾಗಿ ಕಾಂಗ್ರೆಸ್ ನಿಂದ ದೂರ ಆಗಿದ್ದಾರೆ ಅನ್ಸುತ್ತೆ. ಕಾಂಗ್ರೆಸ್ ನಿಂದ ದೂರ ಆಗಿದ್ದಾರೆ ಅಂದ್ರೆ ದೋಸ್ತಿ ಸರ್ಕಾರದ ಬೆಂಬಲದಿಂದಲೂ ಕೂಡ ಹೊರಗಿದ್ದಾರೆ, ದೂರ ಇದ್ದಾರೆ ಮತ್ತು ಬೆಂಬಲ ಕೊಡ್ಲಿಕ್ಕೆ. ಯಾಕೆ ಪ್ರಶ್ನೆ ಅಂತಂದ್ರೆ ಮಾಧ್ಯಮಗಳನ್ನ ಮೈಂಡ್ ಡೈವರ್ಟ್ ಮಾಡಿ ಬಿಜೆಪಿಯವರಿಗೂ ಇದು ಗೊತ್ತಾಗದಿರೋ ರೀತಿಯಲ್ಲಿ ಒಂದಿಷ್ಟು ಗೇಮ್ ಪ್ಲಾನ್ ಮಾಡೋಕೆ ಏನಾದ್ರೂ ಮುಂದಾಗಿದ್ದಾರಾ ಅಂತ. ಆದ್ರೆ ಸುಧಾಕರ್ ಆ ಪಾತ್ರವನ್ನು ನಿರ್ವಹಿಸಬಲ್ಲ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಆಗುತ್ತೆ. ಆದ್ರೆ ಇದುವರೆಗೂ ನೋಡ್ತಾ ಇದ್ರೆ ಸುಧಾಕರ್ ನಡೆಯಲ್ಲಿ ರೆಬಲ್ ಆಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅಳದು ತೂಗಿ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇತ್ತು. ಅಲ್ಲಿ ಹೋಗ್ತಕ್ಕಂತ ಕೆಲವು ಶಾಸಕರುಗಳು ಇರ್ಬೋದು, ಅದರಲ್ಲಿ ಯಾರು ಕೂಡ ಆ ರೀತಿಯ ತೀರ್ಮಾನಕ್ಕೆ ಬರುವಂತವ್ರು ಯಾರು ಇದಾರೆ ಅಂದ್ರೆ ನಂಬಲಿಕ್ಕೆ ಕಷ್ಟ ಇದೆ. ಯಾಕಂತಂದ್ರೆ ಕೋರ್ಟ್ಗೆ ಕೂಡ ಅವರೇ ಅರ್ಜಿಗಳನ್ನ ಹಾಕ್ತಾರೆ, ತಡವಾಗ್ತಿದೆ, ಆದಷ್ಟು ಬೇಗ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅನ್ನುವಂತ ಒತ್ತಡವನ್ನು ತರ್ತಾರೆ. ವಿಶ್ವಾಸ ಮತ ಸಾಬೀತಿನಕ್ಕಿಂತ ಪ್ರಮುಖವಾಗಿ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಆಗ್ಬೇಕನ್ನುವಂತ ಒತ್ತಡವೇ ಶಾಸಕರಲ್ಲಿ ಹೆಚ್ಚಿದೆ ಅಂತ ಕಾಣಿಸ್ತಾ ಇದೆ. ಇದು ಅವ್ರು ಪುನಃ ಬರ್ತಾರೆ ಅನ್ನುವಂತ ನಂಬಿಕೆ ಹುಟ್ಟಿಸುವಂತ ಬೆಳವಣಿಗೆ ಅಂತ ಖಂಡಿತ ಅಲ್ಲ. ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.